ನಮ್ಮ ಒಂದೆಡೆ ಸಂಸ್ಥೆಯ ಟ್ರೆಜರರ್ ಆಗಿದ್ದಾಳೆ, ಸಂಸ್ಥೆ ಟ್ರಸ್ಟಿ ಆಗಿದ್ದಾರೆ. ಅವರು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಿದ್ದಾರೆ. ಇವತ್ತು ಅವರ ಶಾಲೆಯ ಸಂಸ್ಥಾಪಕಿಯಾಗಿ ಈ ಒಂದು ಮೈಮನ ಎನ್ನುವಂತಹ ಕವನ ಸಂಕಲನವನ್ನು ಬಿಡುಗಡೆ ನಾವು ಒಂದೆಡೆ ಸಂಸ್ಥೆಯಿಂದ ಮಾಡಿದ್ದೀವಿ. ಅದರ ನಾಲ್ಕು ಸಾಲುಗಳನ್ನ ಮಾತ್ರ, ನಾಲ್ಕು ಪ್ಯಾರ ಸ್ಟ್ಯಾಂಜಸ್ನ ಓದ್ತಾ ಇದ್ದೀನಿ. ಜಲಾನ್ವೇಷಣೆ ಒಬ್ಬರದು, ಖನಿಜಾನ್ವೇಷಣೆ ಮತ್ತೊಬ್ಬರದು, ದೈವಾನ್ವೇಷಣೆ ಇನ್ನೊಬ್ಬರದು, ನನ್ನಾನ್ವೇಷಣೆ ನನ್ನದು. ಜಲ ಸಿಕ್ಕಿದ್ದು ನದಿಯಲ್ಲಿ, ಖನಿಜ ಸಿಕ್ಕಿದ್ದು ನೆಲದಲ್ಲಿ, ದೈವ ಸಿಕ್ಕಿದ್ದು ಗುಡಿಯಲ್ಲಿ, ಆದರೆ ನಾನು ಸಿಗಲೇ ಇಲ್ಲವಲ್ಲ ನನ್ನಲ್ಲಿ. ಗಂಡು ದೇಹದಲ್ಲಿ ಹೆಣ್ಣನ್ನು ಹುಡುಕಿ ನಾ ಸೋತೆ, ಗಂಡು ದೇಹಕ್ಕೆ ಹೆಣ್ಣನ್ನು ಹೊಂದಿಸಲು ನಾ ಸೋತೆ, ಹೆಣ್ಣು ದೇಹದಲ್ಲಿ ಗಂಡು ಹುಡುಕಿ ನಾ ಸೋತೆ, ಹೆಣ್ಣು ದೇಹಕ್ಕೆ ಗಂಡನ್ನವನು ಹೊಂದಿಸಲು ನಾ ಸೋತೆ. ಕೊನೆಗೆ ಅರಿವಾಯಿತು, ನಮ್ಮ ಅಸ್ತಿತ್ವ ಇರುವುದು ಗಂಡು ದೇಹದ ಹೆಣ್ಮನಸ್ಸಲ್ಲಿ ಮತ್ತು ಹೆಣ್ಣು ದೇಹದ ಗಂಡ್ಮನಸ್ಸಲ್ಲಿ ಎಂದು. ನಾನು ಹೆಣ್ಣಲ್ಲ, ನಾನು ಗಂಡಲ್ಲ, ನಾನು ಲೈಂಗಿಕ ಅಲ್ಪಸಂಖ್ಯಾತಳು. ಹೌದು, ನಾ ಲಿಂಗ ಪರಿವರ್ತಿತ ಮಹಿಳೆ, ಹೌದು ನಾ ಲಿಂಗ ಪರಿವರ್ತಿತ ಪುರುಷ, ಹೌದು ನಾ ಲಿಂಗ ಅಂತರ್ಲಿಂಗಿ ಹೆಣ್ಣು, ಹೌದು ನಾ ಅಂತರ್ಲಿಂಗಿ ಗಂಡು. ಕೋತಿ, ಡಿಡಿ, ದ್ವಿಲಿಂಗಿ ನಾವೇ, ಜೋಗಮ್ಮ, ಜೋಗಪ್ಪ, ಜೋಗತಿಯೂ ನಾವೇ, ಶಿವಶಕ್ತಿ, ಶಿವಭಕ್ತಳು, ಮರಲಾಡಿ ನಾವೇ, ಗೇ, ಲೆಸ್ಬಿಯನ್, ಟ್ರಾನ್ಸ್ಜೆಂಡರ್ ನಾವೇ, ಸಲಿಂಗಕಾಮಿ, ದ್ವಿಲಿಂಗಕಾಮಿ, ಪ್ಯಾನ್ ಸೆಕ್ಷುವಲ್ ಕೂಡ ನಾವೇ. ಅಷ್ಟೇ ಅಲ್ಲ, ಕ್ವಿಯರ್ ಅನ್ನುವ ಈ ಇತರ ಪದಗಳು ಕೂಡ ನಾವೇ. ಹೌದು ನಾವು ಲೈಂಗಿಕ ಅಲ್ಪಸಂಖ್ಯಾತರು, ಹೌದು ನಾವೇ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು. ಒಂದು ಹಾಡು ನೆನಪು ಬರ್ತಾ ಇದೆ ಪ್ರಭ, ಕೋಡಗ ನ ಕೋಳಿ ನುಂಗಿತ್ತ ಕೇಳುವ ತಂಗಿ, ಕೋಡಗ ನ ಕೋಳಿ ನುಂಗಿತ್ತ, ಅಪ್ಪ ಅಮ್ಮ ನ ನುಂಗಿ, ಅಮ್ಮ ಮಗನನ್ನು ನುಂಗಿ, ಮಗನಾಗಿರುವ ಲವು ಒಂದು ಹುಡುಗಿಯೇ ನುಂಗಿದ್ಲ ತಂಗಿ, ಹುಡುಗನ್ನ ಹುಡುಗಿ ನುಂಗಿದ್ಲ. ಇದು ನಮ್ಮ ಸಮುದಾಯದ ಭಾಷೆಗೆ ತಗೊಂಬರೋದಕ್ಕಾದ್ರೆ, ಪಂತಿ ಡಿಡಿಯಾಗಿ, ಡಿಡಿ ಕೋತಿಯಾಗಿ, ಕೋತಿಯಾಗಿ ಸಾಟ್ಲ ಹುಟ್ಟು ಹಿಜರ ಆಗಿದ್ಲ ತಂಗಿ, ಪಂತಿಯು ಹಿಜರ ಆಗಿದ್ಲ. ಹೆಟ್ರೋಸೆಕ್ಸ್ ಬೈಸೆಕ್ಸ್ ಆಗಿ, ಬೈಸೆಕ್ಸ್ ಹೋಮೋಸೆಕ್ಸ್ ಆಗಿ, ಹೋಮೋಸೆಕ್ಸ್ ಪ್ಯಾನ್ಸೆಕ್ಸ್ ಆಗಿ, ಸೆಕ್ಷುವಲಿಟಿ ಮರೆತಿದ್ಲ ತಂಗಿ, ಕೊನೆಗೂ ತನ್ ಸೆಕ್ಸಿ ಮರೆತಿದ್ಲ. ಚಪಾಳೆ ಚಪಾಳೆ. ಎಸ್, ದ ಲ್ಯಾಂಗ್ವೇಜ್ ಆಫ್ ಲಾ, ದ ಲ್ಯಾಂಗ್ವೇಜ್ ಆಫ್ ಕಮ್ಯುನಿಟಿ, ದ ಲ್ಯಾಂಗ್ವೇಜ್ ಆಫ್ ಮೂಮೆಂಟ್ ಈಸ್ ಆಲ್ವೇಸ್ ಎ ಮಿಸ್ ಮ್ಯಾಚ್. ಸೆಕ್ಸ್ ವರ್ಕರ್ಗೆ ಹೋಗ್ಬಿಟ್ಟು ನಿನ್ನ ಸಂವಿಧಾನದ ಭಾಷೆ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ ಅಲ್ವೇನ್ರಿ? ಬೀದಿಲಿ ವ್ಯಾಪಾರ ಮಾಡೋ ಜನಕ್ಕೂ ಸಂವಿಧಾನದ ಭಾಷೆ, ರಾಜಕೀಯದ ಭಾಷೆ ಮಾತಾಡಬೇಕು, ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಇಂಥ ಭಾಷೆಗಳನ್ನು ಬರವಣಿಗೆಯ ಮೂಲಕ ಬರೆದು ನಮ್ಮ ಇಂಪಾರ್ಟೆನ್ಸ್ ಆಫ್ ಲೈಬ್ರರಿಗೆ ಮಾತ್ರ ತಲುಪಿಸ್ಬೇಕು. ದ ಪಾಲಿಟಿಕ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ ಇಸ್ ವೆರಿ ಮಚ್ ನೀಡೆಡ್ ದ್ಯಾನ್ ಚುಮ್ಮ ಕೀಪ್ ಆನ್ ಯುನೊ ಪುಟಿಂಗ್ ಇನ್ ಎ ಫ್ರಿಜಸ್ ಆಫ್ ಕ್ಯಾಬಿನ್ಸ್ ಇಸ್ ಡಿಫ್ರೆಂಟ್. ಅದು ಆಗೋದು ಬೇಡ. ಹತ್ತೇ ಪುಸ್ತಕ ಇರಲಿ, ಅರ್ಥಗರ್ಭಿತವಾದ ಪುಸ್ತಕ ಇರಲಿ, ಈ ವಿಚಾರದಲ್ಲಿ ಒಂದೆಡೆ ಸಂಸ್ಥೆಯಿಂದ ಅಟೆನ್ಷನ್ ಪ್ಲೀಸ್ ಅಂತ ಪುಸ್ತಕ ಇದೆ. ನಮ್ಮ ಸಮುದಾಯದವರದೇ, ನಮ್ಮದೇ ಆಡು ಭಾಷೆಯಲ್ಲಿ ಸೆಕ್ಸ್ ಅಂದರೆ ಏನು, ಜೆಂಡರ್ ಅಂದರೆ ಏನು, ಸೆಕ್ಷುವಲಿಟಿ ಅಂದರೆ ಏನು, ಹ್ಯೂಮನ್ ರೈಟ್ಸ್ ಅಂದರೆ, ಈ ವಿಚಾರ ಇಟ್ಕೊಂಡು ಒಂದಷ್ಟು ಇದನ್ನು ಡಾಕ್ಯುಮೆಂಟೇಷನ್ ಮಾಡಿ ಈ ಪುಸ್ತಕ ಹಾಕಿದ್ದೀವಿ. ಅದು ನಿಮ್ಗೆ ಇವತ್ತು ಆಚೆ ಕಡೆ ಸಿಗ್ತಾ ಇದೆ. ಸರ್ವೋಚ್ಚ ನ್ಯಾಯಾಲಯ ಸಾಂವಿಧಾನಿಕ ಪೀಠದ ತೀರ್ಮಾನವು ಸೇರಿದಂತೆ ಹಲವಾರು ಗೌರವಾನ್ವಿತ ಉಚ್ಚ ನ್ಯಾಯಾಲಯಗಳು ಕೊಟ್ಟ ತೀರ್ಮಾನ ನಮ್ಮ ಸಮುದಾಯದ ಪರವಾಗಿ ಅದನ್ನು ಒಂದಷ್ಟು ಕನ್ಸೆಪ್ಚುಲೈಸ್ ಮಾಡಿ ಅದನ್ನು ಒಂದಷ್ಟು ನಾವು ತರ್ಜುಮೆ ಮಾಡಿ ಹಾಕಿದ್ದೀವಿ. ನಮ್ಗೆ ಕನ್ನಡ ಭಾಷೆಯಲ್ಲಿ ಸಿಗ್ತದೆ. ಜೊತೆಗೆ ಮೈಮನ ಮತ್ತು ಇನ್ನೂ ಅನೇಕ ಪುಸ್ತಕಗಳು ತಾವು ದಯವಿಟ್ಟು ಕೌಂಟರಲ್ಲಿ ಸರಳ ಇದ್ದಾಳೆ, ಅವಳ ಮೂಲಕ ತಾವು ಪಡ್ಕೊಳ್ಬೇಕು ಅಂತ ಹೇಳ್ತೀನಿ. ಕೊನೆ ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಏನೇ ಆಗಿರಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಆಗಿರಲಿ, ನಮಗೆ ಸುಮಾರು ನಮಗೆ 100 ರೂಪಾಯಿ ಇದೆ ಅಂತ ಹೇಳಿದ್ರೆ, ಆ 100 ರೂಪಾಯಲ್ಲಿ 20 ರೂಪಾಯಿನ ಬೇರೆ ಯಾರಿಗೆ ಇಲ್ಲವೋ ಅದನ್ನು ಕೊಟ್ಟು ಆ ಒಂದು ವಿಚಾರಕ್ಕೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸುವಂಥ ಮನುಷ್ಯನ ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಇದೇ ನೆನಪಿನಲ್ಲಿ ನಾನು ಕುವೆಂಪುವನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ಗಾಂಧೀಜಿಯನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ಸಾವಿತ್ರಿಬಾಯಿ ಫುಲೆಯನ್ನು ನಾವು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ಗೌರಿ ಲಂಕೇಶನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಎಲ್ಲ ಮಹನೀಯರು ಮತ್ತು ಮಹಿಳೆಯರು ನಮ್ಮ ಈ ಶೋಷಿತ ಸಮುದಾಯಗಳ ಪರವಾಗಿ ಧ್ವನಿಯನ್ನು ಎತ್ತು ಇವತ್ತು ನಾವೆಲ್ಲರೂ ಇಲ್ಲಿ ಒಬ್ಬರು ಒಬ್ಬರನ್ನ ನೋಡಲಿಕ್ಕೆ ಸಾಕ್ಷಿ ಆಗ್ತಾ ಇದೆ. ಐ ಥಿಂಕ್ ದ ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅ ಸೋ ಕಾಲ್ಡ್ ಟು ಬಿ ಪೊಲಿಟಿಕಲ್ ಇಂಪಾರ್ಟೆಂಟ್ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮಂಥ ಸಮುದಾಯದವರು ನಿಮ್ಮನ್ನು ತುಂಬ ನಾವು ನಂಬಿದ್ದೀವಿ. ನೀವು ಏನು ಯೋಚನೆ ಮಾಡಿ ಮಕ್ಕಳಿಗೆ 4 ಜನಕ್ಕೆ ತಿಳಿಸ್ತಿರೋ ಆ ಮೂಲಕನೇ ಸಮಾಜ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಮನಸ್ಸಿಗೆ ಹಾಕಲೇಬೇಕಾಗಿತ್ತು ಅಂತೇಳಿ ಮಾಡಿದ್ದೀನಿ. ನನ್ನ ಮಾತಿನ ತಮ್ಗೆ ಏನಾದರೂ ನೋವಾಗಿದ್ದರೆ ನಾನು ನಿಮ್ಮನ್ನ ಕ್ಷಮೆ ಕೇಳೋದಿಲ್ಲ. ಅಲ್ಲಿಂದ ನಿಮ್ಮ ಜವಾಬ್ದಾರಿ ಶುರುವಾಗಲಿ ಅಂತ ಹೇಳ್ತಾ 2ನೇ ಕಾಂಗ್ರೆಸ್ ಲೈಬ್ರರಿಗೂ ಅವಕಾಶ ಕೊಡಿ. ಧನ್ಯವಾದ, ನಮಸ್ಕಾರ, ಜೈ ಭೀಮ್.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.